ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ಹೇಗೆ ನಮಗೆ ನೆರವಾಗುತ್ತೆ ಅನ್ನೋ ಚರ್ಚೆಯನ್ನು ಮಾಡುತ್ತಿದ್ದೀವಿ. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂತಹ ಸಂಗತಿ ಕ್ರಾನಿಕ್ ಅಲರ್ಜಿಕ್ ಕಾಫ್. ಕ್ರಾನಿಕ್ ಅಂದ್ರೆ ದೀರ್ಘಕಾಲೀನ, ಅಲರ್ಜಿಕ್ ಅಂದ್ರೆ ಅಲರ್ಜಿ ಉತ್ಪನ್ನವಾಗಿ ತತ್ಸಂಬಂಧಿತವಾದಂತಹ ಕಾಫ್ ರಿಫ್ಲೆಕ್ಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಾಗ್ತಕ್ಕಂಥದ್ದು. ಹೇಗೆ ಸರಳ ಭಾಷೆಯಲ್ಲಿ ಇದನ್ನು ಹೇಳೋದು, ಡಾಕ್ಟ್ರೆ ನಮ್ಮ ಮಗನಿಗೆ ಕೆಮ್ಮೆ ಇಲ್ಲ, ಇಲ್ಲೇ ಅಕ್ಕಪಕ್ಕ ಒಂಚೂರು ಹೊಗೆ ಬಂತು ಅಂತ ಇಟ್ಕೊಳ್ಳಿ, ಚಿಮಣಿ ಹೊಗೆ ಒಲೆ ಉರಿ ಕೆಮ್ಮು ಶುರು ಆಗ್ಬಿಡುತ್ತೆ. ಎಂಥ ಕೆಮ್ಮು ಅಂತೀರಾ, ಕರಳು ಕಿತ್ತಿ ಬಾಯಿಂದ ಹೊರಗೆ ಬಂದ್ಬಿಡುತ್ತೇನೋ, ಪ್ರಾಣನೇ ಹೋಗ್ಬಿಡುತ್ತೇನೋ ಅನ್ನೋ ಹಂತದಲ್ಲಿ ನಮ್ಮ ಹುಡುಗಂಗೆ ಕೆಮ್ಮು ಬಂದ್ಬಿಡುತ್ತೆ. ದಿನ ಇರಲ್ಲ, ಇಂಥ ಸಂದರ್ಭದಲ್ಲಿ ಟ್ರಿಗರ್ ಆಗಿಬಿಡುತ್ತೆ. ಸೊ ಆವಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಡಾಕ್ಟರ್ ಹತ್ರ ಅರ್ಜೆಂಟ್ ಆಗಿ ಹೋಗ್ಬೇಕು, ಏನೋ ಒಂದು ಮ್ಯಾಜಿಕಲ್ ರೆಮಿಡಿನ ಅಪೇಕ್ಷೆ ಪಡಬೇಕು, ನಿರೀಕ್ಷೆ ಪಡಬೇಕು. ಆ ಟ್ರೀಟ್ಮೆಂಟ್ ಪುಣ್ಯ, ವರ್ಕ್ ಆದ್ರೆ ನಮ್ಗೆ ತುಂಬಾ ನೆಮ್ಮದಿ. ವರ್ಕ್ ಆಗಿಲ್ಲ ಅಂತಕ್ಕಂತಹ ಸಂದರ್ಭದಲ್ಲಿ ಎಲ್ಲಿರ್ತಕ್ಕಂತಹ ಭಯ, ಅಡ್ಮಿಷನ್ ಸಿಕ್ಕಾಪಟ್ಟೆ. ಸೊ ಡಾಕ್ಟರ್ ಹತ್ರ ಹೋಗಿ ತೋರಿಸೋದೇ ತಪ್ಪ? ನೋ, ಡಾಕ್ಟರ್ ಹತ್ರ ಹೋಗ್ಬೇಕು, ತೋರಿಸಬೇಕು, ಸಿಂಟಮ್ಯಾಟಿಕ್ ರೆಮಿಡಿಯನ್ನ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಸಂಗತಿ, ದುರಾದೃಷ್ಟವಶಾತ್ ನಮ್ಗೆ ಅರ್ಥ ಆಗದೇ ಇರತಕ್ಕಂತಹ ಸಂಗತಿ ಏನಪ್ಪ ಅಂದ್ರೆ, ಯಾಕೆ ಹೀಗೆ ಅಲರ್ಜಿಕ್ ಕಾಫ್ ಟ್ರಿಗರ್ ಆಗುತ್ತೆ? ಯಾವಾಗ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಅಥವಾ ಡಿಫೆನ್ಸ್ ಮೆಕಾನಿಸಮ್ ಅಂತ ಕರಿತೀವಿ, ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಸಮಸ್ಯೆ ಉಲ್ಬಣ ಆಗುತ್ತೆ. ಆ ಹುಡುಗ, ಆ ಹುಡುಗಿ ಅಥವಾ ವಯಸ್ಸಾದಂತಹ ವ್ಯಕ್ತಿ ಅಥವಾ ಶಿಶು ಆ ಸಂದರ್ಭವನ್ನ ಎದುರಿಸತಕ್ಕಂತಹ ಹಂತದಲ್ಲಿ ತನ್ನ ಲಂಗ್ಸ್, ತನ್ನ ಪುಪ್ಪುಸ ಇಲ್ಲ ಅಂದಾಗ ಕಾಫ್ ರಿಫ್ಲೆಕ್ಸ್ ಆಗಿ ಪರಿವರ್ತಿತವಾಗಿಬಿಡುತ್ತೆ. ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲೇ ನಾವು ಕಾಫ್ ರಿಫ್ಲೆಕ್ಸ್ ಅನ್ನ ಮ್ಯಾನೇಜ್ ಮಾಡಿ, ಮಿಟಿಗೇಟ್ ಮಾಡಿ, ಅಲರ್ಜೆನ್ಸ್ ನ ಶಾಂತವನ್ನ ಮಾಡತಕ್ಕಂತಹ ಪ್ರಯತ್ನ ಪ್ರಯೋಗ ಮಾಡಿದ್ರೆ ಈ ಸಮಸ್ಯೆಯನ್ನ ಬಹಳ ಯಶಸ್ವಿಯಾಗಿ ಗೆಲ್ಲಬಹುದು ಅಂತಕ್ಕಂಥದ್ದು. ಸೊ ಒಂದು ಒಳ್ಳೆ ಪ್ರಿಸ್ಕ್ರಿಪ್ಷನ್ ಹೇಳಿ ಸರ್, ಬರ್ಕೊಂಡು ಬಿಡ್ತೀನಿ. ಎಸ್, ಸಿಂಪಲ್ ಹೋಮ್ ರೆಮಿಡಿ ನಿಮಗಾಗಿಲ್ಲದೆ ಗುರುತು ಮಾಡ್ಕೊಳ್ಳಿ. ಜ್ಯೇಷ್ಠ ಮಧು ನಮ್ಗೆಲ್ಲರಿಗೂ ಗೊತ್ತಿದೆ, ಹಳದಿ ಅರಿಶಿನ ನಮ್ಗೆ ಗೊತ್ತಿದೆ, ಶುಂಠಿ ನಮ್ಗೆ ಗೊತ್ತಿದೆ, ಹಳೆಯ ಜೇನುತುಪ್ಪ ನಮ್ಗೆ ಗೊತ್ತಿದೆ, ಕರಿ ಕಾಳು ಮೆಣಸು ಒಂದರಿಂದ ಎರಡು ಚಿಟಿಕೆ, ಉಳಿಕಿದ್ದೆಲ್ಲ ಸುಮಾರು 4 ಚಿಟಿಕೆ, ಜೇನುತುಪ್ಪ ಸುಮಾರು 1/2 ಚಮಚ, ಕರಿ ಕಾಳು ಮೆಣಸು ಒಂದರಿಂದ 2 ಚಿಟಿಕೆ. ಘಾಟ್ ಅನ್ಸಲ್ವ ಡಾಕ್ಟರ್ ತಗೊಂಡಾಗ ಸರ್ವೇ ಸಾಮಾನ್ಯವಾದಂತಹ ಪ್ರಶ್ನೆ. ಜ್ಯೇಷ್ಠ ಮಧುವಿನ ಜೊತೆಗೆ ಇದನ್ನೆಲ್ಲ ನೀವು ಆಡ್ ಮಾಡಿ 1-2 ಚಿಟಿಕೆ ಕರಿಕಾಳು ಮೆಣಸು ಹಾಕಿದ್ರೆ ಡೆಫಿನೆಟ್ಲಿ ಘಾಟು ಅಂತ ಅನ್ಸಲ್ಲ. ಒಂದು. ಎರಡನೇದು, ರೋಗ ಪ್ರತಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡತಕ್ಕಂತಹ ದೃಷ್ಟಿಕೋನದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ಪರಿಣಾಮ ಪ್ರಭಾವ ಈ ದ್ರವ್ಯಗಳು ಬೀರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮಜಾ, ದ ಸ್ಯಾಂಕ್ಟಿಟಿ ಆಫ್ ಆಯುರ್ವೇದ ಹೋಮ್ ರೆಮಿಡೀಸ್. ಇದರ ಮೌಲ್ಯ ವರ್ಧಿತ, ಮೌಲ್ಯ ಆಧಾರಿತ ಚಿಕಿತ್ಸಾ ಕ್ರಮ ಏನಪ್ಪ ಅಂದ್ರೆ, ಒಂದು ಸಿಂಪ್ಟಮ್ಯಾಟಿಕ್ ಆಗಿ ಆ ಹಂತದಲ್ಲಿ ಆ ವ್ಯಕ್ತಿಗೆ ಒಂದು ಉಪಶಮನ ಕೊಟ್ಬಿಡುತ್ತೆ. ಆವಾಗಲೇ ನಿಜವಾದ ಕಾನ್ಫಿಡೆನ್ಸ್ ಬರೋದು ಅಂತ. ಪಕ್ಕದಲ್ಲಿ ಆಗಲೇ ಹೇಳ್ತಿದ್ದಲ್ಲ, ಈಗ ಖಾಲಿ ಸೈಟ್ ಫಾರ್ ಎಕ್ಸಾಂಪಲ್, ಒಂದು ಹೊಗೆ ಹಾಕಿದ್ದಾರೆ, ಒಂದು ಎಲೆಯೆಲ್ಲ ಹಾಕಿ ಬೆಂಕಿ ಹಚ್ಚಿದ್ದಾರೆ, ಅಲ್ಲಿ ಕೂತ ತಕ್ಷಣ ಸಿಕ್ಕಾಪಟ್ಟೆ ಕಾಫ್ ರಿಫ್ಲೆಕ್ಸ್. ಮನೆಗೆ ಬನ್ನಿ, ನಿಮ್ಮ ಮನೆ ಪಕ್ಕದಲ್ಲಿ ಈ ತರ ಧೂಳಿದೆ, ಹೊಗೆ ಇದೆ, ನಿಮಗೆ ಸಮಸ್ಯೆ ಇದೆ ಅಂದಾಗ ಈ ಎಲ್ಲಾ ಹೋಮ್ ರೆಮಿಡೀಸ್ ನ ಪ್ರಿಪೇರ್ ಮಾಡಕ್ಕೆ 1/2 ನಿಮಿಷ ಸಾಕು, 30 ಸೆಕೆಂಡ್ ಸಾಕು. ಕಾಳು ಮೆಣಸೇನು ಸಿಗದೇ ಇರೋದಾ, ಅರಿಶಿನ ಗೊತ್ತಿಲ್ಲದೆ ಇರೋದಾ, ಜೇನುತುಪ್ಪ ಯಾರು ಗೊತ್ತಿಲ್ಲ, ಜ್ಯೇಷ್ಠ ಮಧು ತಿಳಿದೆ ಇರೋರು ಯಾರಿದ್ದಾರೆ ಹೇಳಿ. ಸಿಂಪಲ್ ಆಗಿ ಮಿಕ್ಸ್ ಮಾಡತಕ್ಕಂಥದ್ರಿ, 1 ಸ್ಪೂನ್ ಅದನ್ನ ಚೆನ್ನಾಗಿ ಸೇವನೆ ಮಾಡಿ, ಸುಖೋಷ್ಣವಾದಂತಹ ನೀರು, ಆದಷ್ಟು ಸ್ವಲ್ಪ ಬಿಸಿ ಇರಲಿ, ಗಂಟ್ಲಿಗೆ ಹಿತಕರವಾದಂತಹ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ತಗೊಂಡು 3-4 ನಿಮಿಷ, ನಿಮ್ಮ ಮಾಡಕ್ ಅರ್ಧ ನಿಮಿಷ, ತನ್ನ ಎಫಿಕೆಸಿಯನ್ನ ಇದು ಪ್ರೂವ್ ಮಾಡಲಿಕ್ಕೆ 3-4 ನಿಮಿಷಗಳು ಅಂತ. ಜಸ್ಟ್ ಟೆಲ್ ಮೀ, ಯಾವ ರೆಡಿಮೇಡ್ ಪ್ರಿಪರೇಷನ್ ನಿಮ್ಗೆ 4 ನಿಮಿಷದಲ್ಲಿ ಕೆಮ್ಮನ್ನ ಕಮ್ಮಿ ಮಾಡುತ್ತೆ? ಔಷಧಿ ಅಂಗಡಿನೇ ಮನೆಲಿಟ್ಕೊಳಕಾಗತ್ತಾ, ಅಥವಾ ಔಷಧಿ ಅಂಗಡಿಲೇ ನಾವು ವಾಸ ಮಾಡಕ್ಕಾಗತ್ತಾ? ಪ್ರತಿಯೊಂದು ವಸ್ತುವು ಆಯುರ್ವೇದ ದೃಷ್ಟಿಕೋನದಲ್ಲಿ ಒಂದು ದ್ರವ್ಯವೇ ಸರಿ. ಡಾಕ್ಟರ್ ಅವಶ್ಯಕತೆನೇ ಇಲ್ವಾ ಸರ್, ಇದನ್ನೇ ಮಾಡ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಸರಿ ಹೋಗುತ್ತಾ? ಟ್ರೈ ಮಾಡಿ, ಇದರಿಂದ ಸರಿ ಹೋದ್ರೆ ತುಂಬಾ ಸುಖ, ತುಂಬಾ ಸಂತೋಷ, ತುಂಬಾ ನೆಮ್ಮದಿ. ನಮಗೂ ಅದೇ ಬೇಕಾಗಿರೋದು. ಇದನ್ನ ಮೀರಿಯೂ ನಿಮ್ಮ ಕೆಮ್ಮು ಕಮ್ಮಿ ಆಗಿಲ್ಲ ಅಂದ್ರೆ ದೋಷಣೆ ಮಾಡತಕ್ಕಂಥದ್ದು, ನಿಂದನೆ ಮಾಡತಕ್ಕಂತಹ ಪ್ರಯತ್ನ ಕೆಲಸವನ್ನ ಮಾಡಬೇಡಿ. ಎಲ್ಲರಿಗೂ ಎಲ್ಲರ ಮೆಡಿಸು ಒಂದೇ ಹಂತದಲ್ಲಿ, ಒಂದೇ ರೀತಿಯಲ್ಲಿ, ಒಂದೇ ಕ್ಷಣ ಮಾತ್ರದಲ್ಲಿ ಸರಿ ಹೋಗುತ್ತೆ ಅನ್ನಕ್ಕಾಗಲ್ಲ.
ಒಬ್ಬರು ಬಿಸಿಬೇಳೆಬಾತ್ ಇಷ್ಟ, ಒಬ್ಬರು ಮೊಸರನ್ನ ಇಷ್ಟ, ಇನ್ನೊಬ್ಬರು ಚಿತ್ರಾನ್ನ ಇಷ್ಟ. ಸೊ ಯಾರಿಗೆ ಯಾವ ರೀತಿ ಈ ಮನೆ ಮದ್ದುಗಳು ಕೆಲಸ ಮಾಡುತ್ತೆ ಅನ್ನೋದು ಇಟ್ಸ್ ಎ ವೇರಿಡ್ ವಿವಿಡ್ ಫಾರ್ಮ್ಯಾಟ್. ಹಾಗಾಗಿ ನಾವು ಒಂದೇ ಒಂದು ಏಲ್ಮೆಂಟ್ಗೆ ಒಂದು ಕೆಮ್ಮು ಅಂತ ತಗೊಂಡ್ರೆ ನೂರಾರು ಹೋಮ್ ರೆಮಿಡೀಸ್ನ ಅನೇಕ ವಿಧವಾದಂತಹ ಇಂಟರ್ಸ್ಪೇಸ್ ಗ್ಯಾಪ್ಗಳಲ್ಲಿ ನಿಮಗೆ ಉಣಬಡಿಸ್ತಾ ಬರ್ತಿರ್ತೀವಿ, ಈ ಮಾಹಿತಿಯನ್ನ ಈ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀವಿ. ಗೃಹಿಣಿ ಆಗಿರ್ಬೋದು, ಕೆಲಸಕ್ಕೆ ಹೋಗ್ತಕ್ಕಂತಹ ಸಂದರ್ಭ ಆಗಿರ್ಬೋದು, ಎಸ್ ಕೆಲಸಕ್ಕೆ ಹೋಗ್ತಕ್ಕಂತಹ ಸಂದರ್ಭಕ್ಕೂ ಕೂಡ ಪರ್ಸಿಸ್ಟೆಂಟ್ ಆಫ್ ಕಾಫ್ ಇದೆ ಅಂದಾಗ ನಾನು ಈಗ ಹೇಳ್ತಕ್ಕಂತಹ ಸಿಂಪಲ್ ರೆಮಿಡಿನ ಒಂದು ಪುಟ್ಟ ಬಟ್ಟಲಿಗೋ ಡಬ್ಬಿಗೋ ಹಾಕೊಂಡು ಹೋದ್ರೆ ತಪ್ಪ. ನೀವು ರೆಡಿಮೇಡ್ ಪ್ರಿಪರೇಷನ್ ಅನೇಕ ವಿಧವಂತಹ ಪ್ರಿಸರ್ವೇಟಿವ್ಸ್ ಅನೇಕ ವಿಧವಾದಂತಹ ಪ್ರೊಸೆಸಿಂಗ್ ನ ಮಾಡಿ ತಗೊಳ್ತಕ್ಕಂಥದ್ದ ಸಿಂಪಲ್ ಆಗಿ ಅಫ್ಕೋರ್ಸ್ ಇದನ್ನ 6 ತಿಂಗಳು 8 ತಿಂಗಳು 3 ವರ್ಷ ಆ ಬಾಟ್ಲ್ ಇಟ್ಟಂಗೆ ಇಡಕ್ ಆಗಲ್ಲ. ಪ್ರತಿಯೊಂದು ಪ್ರತ್ಯೇಕವಾದಂತಹ ದ್ರವ್ಯಗಳನ್ನ ಇಡಬಹುದು. ಜೇನುತುಪ್ಪ ನೀವು ಎಷ್ಟು ದಿವಸ ಇಟ್ಟರು ಏನಾಗಲ್ಲ. ಮೆಣಸು, ಜೇಷ್ಠ ಮಧು ಇವೆಲ್ಲ ಏನ್ ತೊಂದರೆ ಆಗುತ್ತೆ, ಏನೇನು ತೊಂದರೆ ಆಗಲ್ಲ. ಅರಿಶಿನ ಅಫ್ಕೋರ್ಸ್ ಸಪರೇಟ್ ಆಗಿರಬೇಕು, ಯಾವುದು ಮಿಕ್ಸ್ ಮಾಡಿ ಇಡಬಾರದು. ಮಿಕ್ಸ್ ಮಾಡಿಟ್ಟಾಗ ತನ್ನ ಗುಣಧರ್ಮ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ ಅಲ್ವಾ. ಹಾಗೆ ನಿಮಗೆ ಅವಸ್ಥೆಗೆ ಸಂದರ್ಭಕ್ಕೆ ಅನುಗುಣವಾಗಿ ಅನುಚಿತವಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ತಗೊಳ್ಳಿ. ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ತಗೋಬೇಕು ಡಾಕ್ಟ್ರೆ? ಎಸ್, ವೆರಿ ವ್ಯಾಲಿಡ್ ಪ್ರಶ್ನೆ. ನಿಮ್ಮ ಇಂಟೆನ್ಸಿಟಿಗೆ ಅನುಗುಣವಾಗಿ ಒಂದು ಚಮಚ ಈ ಕಾಂಬಿನೇಷನ್ ಅಂತ ಏನ್ ಹೇಳಿದೆ, 1 in 4th hour ತಗೊಂಡ್ರೆ ತುಂಬಾ ತೀವ್ರ ವಿಧವಾದಂತಹ ಅಲರ್ಜಿಕ್ ಕಾಫ್ ಇರೋರಿಗೆ ಮಿಟಿಗೇಟ್ ಮಾಡಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಪರ್ಸಿಸ್ಟೆಂಟ್ ಆಗಿ ದೀರ್ಘಕಾಲೀನವಾಗಿ ತಗೋಬಹುದಾ? ಎಸ್. ನಿಮ್ಮ ಇಮ್ಯುನಿಟಿನ ತುಂಬಾ ಚೆನ್ನಾಗಿ ಸ್ಟೆಬಿಲೈಸ್ ಮಾಡಕ್ಕೆ ಸ್ವಲ್ಪ ಅಮೃತ ಬಳ್ಳಿಯ ತಾಜಾ ಕಾಂಡದ ಜಜ್ಜಿದ ರಸ ಇದನ್ನು ಕೂಡ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಇದನ್ನ ಸೇವನೆ ಮಾಡಲಿಕ್ಕೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಕ್ರಾನಿಕ್ ಅಲರ್ಜಿಕ್ ಕಾಫ್ ಅನ್ನು ಕೂಡ ಸಂಪೂರ್ಣ ಮಿಟಿಗೇಟ್ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ನಿಮ್ಮ ಅಂಗೈಯಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲೇ ಇದೆ ಅಂತಕ್ಕಂತಹ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ, ಕ್ರಾನಿಕ್ ಅಲರ್ಜಿಕ್ ಕಾಫ್ ಇದೆಯಾ? ಈಗ ನಾನು ನಿಮ್ಗೆ ಹೇಳ್ತಕ್ಕಂತಹ ಸರಳ ಮನೆ ಮದ್ದುಗಳ ಉಪಯುಕ್ತತೆ ನಿಮ್ಗಾಗ್ಲಿ, ಸ್ವಸ್ಥಯುತವಾದಂತಹ ಜೀವನ ಕೂಡ ನಿಮ್ದೇ ಆಗ್ಲಿ ಅಂತಕ್ಕಂತಹ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.